ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಲ್ಯಾಂಡ್ ರೋವರ್ ಇಂಡಿಯಾ ಕಂಪನಿಯು ತನ್ನ ಹೊಸ ಡಿಫೆಂಡರ್ ಪ್ಲಗ್ಇನ್ ಹೈಬ್ರಿಡ್ P400E SUV-ಗಾಗಿ ಬುಕ್ಕಿಂಗ್ಗಳನ್ನು ಆರಂಭಿಸುವುದಾಗಿ ತಿಳಿಸಿದೆ. ಹೆಚ್ಚು ಬಲಶಾಲಿಯಾದ ಹಾಗೂ ಫ್ಯೂಯಲ್ ಎಫಿಷಿಯನ್ಸಿ ಹೊಂದಿರುವ P400E SUV-ಯು ದೇಶೀಯ ಮಾರುಕಟ್ಟೆಗೆ ಕಾರ್ಯಡುತ್ತಿರುವ ಜಾಗ್ವರ್ ಲ್ಯಾಂಡ್ ರೋವರ್ ಕಂಪನಿಯ ಮೊದಲ ಪ್ಲಗ್ಇನ್ ಹೈಬ್ರಿಡ್ ಮಾದರಿಯಾಗಿದೆ. ಹೊಸ ಲ್ಯಾಂಡ್ ರೋವರ್ ಡಿಫೆಂಡರ್ P400E SUV-ಯನ್ನು SE, HSE, X ಡೈನಾಮಿಕ್, HSE ಹಾಗೂ X ಎಂಬ ನಾಲ್ಕು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. 5 ಡೋರುಗಳ ಬಾಡಿ ಶೈಲಿಯನ್ನು ಹೊಂದಿರುವ ಈ SUV-ಯನ್ನು ಶೀಘ್ರದಲ್ಲೇ ಬಿಡುಗಡೆಗೊಳಿಸಿ ವಿತರಿಸಲಾಗುವುದು ಎಂದು ಕಂಪನಿಯು ತಿಳಿಸಿದೆ. ಲ್ಯಾಂಡ್ ರೋವರ್ ಡಿಫೆಂಡರ್ P400E SUV-ಯಲ್ಲಿ 2 ಲೀಟರಿನ ಇಂಜಿನಿಯಂ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ ಜೊತೆಗೆ 105 ಕಿಲೋವ್ಯಾಟ್ನ ಎಲೆಕ್ಟ್ರಿಕ್ ಮೋಟರ್ ಅನ್ನು ಸಹ ಜೋಡಿಸಲಾಗಿದೆ. ಈ ಇಂಜಿನ್ 398 BHP ಪವರ್ ಹಾಗೂ 640 NM ಟಾರ್ಕ್ ಉತ್ಪಾದಿಸಿದರೆ ಎಲೆಕ್ಟ್ರಿಕ್ ಮೋಟರ್ 298 ಕಿಲೋವ್ಯಾಟ್ ಅನ್ನು ಉತ್ಪಾದಿಸುತ್ತದೆ. ಈ SUV-ಯು ಕೇವಲ 5.6 ಸೆಕೆಂಡುಗಳಲ್ಲಿ 0 ರಿಂದ 100 ಕಿಲೋಮೀಟರ್ ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಡಿಫೆಂಡರ್ P400E SUV-ಯ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 209 ಕಿಲೋಮೀಟರ್ಗಳಾಗಿದೆ. ಈ ಹೈಬ್ರಿಡ್ SUV-ಯು 19.2 ಕಿಲೋವ್ಯಾಟ್ನ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಅನ್ನು ಹೊಂದಿದೆ. ಲ್ಯಾಂಡ್ ರೋವರ್ ಕಂಪನಿಯು ಈ SUV-ಯ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಆಗಿ 7.4 ಕಿಲೋವ್ಯಾಟ್ನ AC ವಾಲ್ ಬಾಕ್ಸ್ ಚಾರ್ಜರ್ ಅನ್ನು ನೀಡುತ್ತದೆ. ಇದರ ಜೊತೆಗೆ ಮನೆ ಅಥವಾ ಕಚೇರಿಗಳಲ್ಲಿ 15 ಆಂಪಿಯರ್ ಸೆಕೆಂಡ್ಗಳ ಮೂಲಕ ಚಾರ್ಜ್ ಮಾಡಲು ಸ್ಟ್ಯಾಂಡರ್ಡ್ ಪ್ಲಗ್ಗಳನ್ನು ಸಹ ನೀಡಲಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.